नमस्कार सोनी नाइन न्यूज गे स्वागत नानु प्रभावती सोनी नाइन न्यूज बीदर कन्नड सुद्दी वाहिनी वीक्षक एनएक्सटी केबल ऑपरेटर बीदर जिले सेरिदंते नाडिन समस्त जनते सोनी नाइन न्यूज बीदर कन्नड सुद्दी वाहिनी व्यवस्थापक संस्थापक देवेंद्र सोनी डॉक्टर बी आर अंबेडकर 132ने जन्म जयंती आर्थिक शुभाशय मोदलिगे मुख्यांशगळु बीजेपी टिकेट तप्पिद्दक्के बीदर उत्तर क्षेत्र प्रबल आकांक्षी एनिसिकोंडिद्द सूर्यकांत नागमार्पल्ली श्री शरण वीरभद्रप्पनवर 76ने पुण्यतिथि निमित्त पुण्यक्षेत्र हळेबूर्द श्री वीरभद्रप्पनवर देवस्थानदल्ली अद्दूरियागि जात्रा महोत्सव जरुगित्तु गुंपाद तम्म निवासदिंद एत्तिन बंडियल्लि सावीरारु कार्यकर्तर जोते बीदर दक्षिण पक्षेतर अभ्यर्थियागि चंद्रसिंग नामपत्र सल्लिके बसव जयंती उत्सव समितियु नगरदल्लि ई बारि 3 दिन अर्थपूर्ण बसव जयंती उत्सव आचरणेगे निर्धारित बीदर उत्तर विधानसभा क्षेत्र शशिकुमार पोलिस पाटील रवरु नूरारु कार्यकर्तरोंदिगे नामपत्र सल्लिसिदरु बीजेपी टिकेट तप्पिद्दक्के बीदर उत्तर क्षेत्र प्रबल आकांक्षी एनिसिकोंडिद्द सूर्यकांत नागमार्पल्ली बीजेपी विरुद्ध बंडाय एद्दिद्दारे विधानसभा चुनावणेगे बीजेपी पक्ष एरडने पट्टी बिडुगडे माडुत्तिद्दंते राज्यद्यंत बीजेपी मुखंड बंडाय भुगिलेद्दिदे बीदर उत्तर क्षेत्रदल्लू बीजेपी पक्षद बंडाय बिसि तट्टलिदे टिकेट वंचित सूर्यकांत नागमार्पल्ली ईगागले मातनाडुत्ता ननगे पक्षद मोस माडिदे हीगागि नानु कार्यकर्तर जोते सभे नडेसि मुंदिन निर्धार तेगेदुकोळ्ळुवे आदरे पक्षेतर अभ्यर्थियागि ಕಣಕ್ಕಿಳಿದು ಮಾತ್ರ ಪಕ್ಕ ಎಂದು ಪ್ರತಿಕ್ರಿಯಿಸಿದ್ದಾರೆ ಬೀದರ್ನ ಪ್ರತಾಪ್ ನಗರದಲ್ಲಿರುವ ನಾಗಮಾರ್ಪಳ್ಳಿ ಫಾರ್ಮ್ ಹೌಸ್ನಲ್ಲಿ ಸೇರಿದ ಸಾವಿರಾರು ಜನ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅಭಿಮಾನಿಗಳು ಕಾರ್ಯಕರ್ತರು ಬಿಜೆಪಿ ಪಕ್ಷದ ವಿರುದ್ಧ ಘೋಷಣೆ ಕೂಗಿ ಫಾರ್ಮ್ ಹೌಸ್ನ ಆವರಣದಲ್ಲಿ ಅಲ್ಲಲ್ಲಿ ಅಂಟಿಸಿದ ಬಿಜೆಪಿ ನಾಯಕರ ಬೆಟ್ಟಿಂಗ್ಸ್ ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಮಾತನಾಡಿದ ಬೆಂಬಲಿಗರು ಬೀದರ್ ಅಭಿವೃದ್ಧಿ ಆಗಬೇಕಾದರೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅನಿವಾರ್ಯವಾಗಿದ್ದಾರೆ ಅವರು ಏನೇ ನಿರ್ಧಾರ ತೆಗೆದುಕೊಂಡಿದ್ದರು ನಾನು ಅದರ ಬೆನ್ನಿಗೆ ನಿಲ್ಲುತ್ತೇನೆ ಎಂದಿದ್ದರು ಬಿಜೆಪಿ ಟಿಕೆಟ್ ತಪ್ಪಿದ್ದಕ್ಕೆ ಬೀದರ್ ಉತ್ತರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಎನಿಸಿಕೊಂಡಿದ್ದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿದ್ದಾರೆ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಪಕ್ಷ ಎರಡನೇ ಪಟ್ಟಿ ಬಿಡುಗಡೆ ಮಾಡುತ್ತಿದ್ದಂತೆ ರಾಜ್ಯಾದ್ಯಂತ ಬಿಜೆಪಿ ಮುಖಂಡ ಬಂಡಾಯ ಭುಗಿಲೆದ್ದಿದೆ ಬೀದರ್ ಉತ್ತರ ಕ್ಷೇತ್ರದಲ್ಲೂ ಬಿಜೆಪಿ ಪಕ್ಷದ ಬಂಡಾಯದ ಬಿಸಿಲು ತಟ್ಟಲಿದೆ ಟಿಕೆಟ್ ವಂಚಿತ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಈಗಾಗಲೇ ಮಾತನಾಡುತ್ತಾ ನನಗೆ ಪಕ್ಷದ ಮೋಸ ಮಾಡಿದೆ ಹೀಗಾಗಿ ನಾನು ಕಾರ್ಯಕರ್ತರ ಜೊತೆ ಸಭೆ ನಡೆಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವೆ ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಮಾತ್ರ ಪಕ್ಕ ಎಂದು ಪ್ರತಿಕ್ರಿಯಿಸಿದ್ದಾರೆ ಈ ಸಂದರ್ಭದಲ್ಲಿ ಉಮಾಕಾಂತ್ ನಾಗಮಾರ್ಪಳ್ಳಿ ಮಾತನಾಡುತ್ತಾ ನಾಳೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಹಾಗೂ ಕಾರ್ಯಕರ್ತರ ಜೊತೆ ಮಾತನಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಎಂದರು ಅಲ್ಲದೆ ಅಭಿಮಾನಿಗಳು ತಮ್ಮ ಅಳಲನ್ನು ಸಭೆಯಲ್ಲಿ ತೋರಿಸಿಕೊಂಡರು ರಾತ್ರಿ ನೆನಪಡೋದು ಪತ್ರಿಕೆ ಗಂಟೆ ಪತ್ರಿಕೆ ಪಂಪಿದೆ ಎಸ್ ಸಿ ಸರ್ಟಿಫಿಕೇಟ್ ಮೇಲೆ ಈ ಎಸ್ ಸಿ ಜನರಲ್ ಸೀಟ್ ಏನಂದ್ರೆ ಎಸ್ ಸಿ ದವರಿಗೆ ತಂದು ಏನಂದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಜನರಲ್ ದವರಿಗೆ ಮೋಸ ಮಾಡಿ ಇವತ್ತು ಎಸ್ ಸಿ ದವರಿಗೆ ಏನಂದ್ರೆ ಎಸ್ ಸಿ ರಿಸರ್ವ್ ಭೂಯದವರಿಗೆ ಭೂಯ ಬರುತ್ತೆ ಎಸ್ ಸಿ ಬರೋದಂತ ಅವಂತವ್ರಿಗೆ ಎಂದು ಟಿಕೆಟ್ ಕೊಟ್ಟಿದೆ ಅದ್ರ ಸಲುವಾಗಿ ನಾವಿವತ್ತು ಉಮಾಕಾಂತ್ ಸಾಹೇಬರಿಗೆ ಹಾಗೂ ಗುರುಪಾದಪ್ಪ ಫ್ಯಾಮಿಲಿ ನಾಗರಪಳ್ಳಿ ಅವರ ಫ್ಯಾಮಿಲಿಗೆ ಹಾಗೂ ಸೂರ್ಯಕಾಂತ್ ನಾಗರಪಳ್ಳಿಗೆ ನಾವು ನಮ್ಮ ಎಲ್ಲ ಕಾರ್ಯಕರ್ತರು 23 ಹಳ್ಳಿಯ 53 ಹಳ್ಳಿಯ ಜನ ಹಾಗೂ ನಗರದ ಜನ ನಿಮ್ಮ ಅಭಿಮಾನಿಗಳು ನಿಮ್ಮ ಕಾರ್ಯಕರ್ತರು ನಿಮ್ಮ ಜೊತೆ ಇದ್ದೇವೆ ನಮಗೆ ಇವತ್ತು ಟಿಕೆಟ್ ಮಿಸ್ ಆಗಿದೆ ಅಂದ್ರೆ ಒಂದು ಒಳ್ಳೆ ಆಗಿದೆ ಯಾಕಂದ್ರೆ ನಾವು ಬಿಜೆಪಿಗೆ ಹೋಗಿ ಕೆಟ್ಟಿದ್ದೆವು ಇವತ್ತು ನಮಗೆ ಒಳ್ಳೆ ಭವಿಷ್ಯದ ಮತ್ತೆ ಎಲ್ಲ ಉಮಾಕಾಂತ್ ನಾಗರಪಳ್ಳಿ ಸೂರ್ಯಕಾಂತ್ ನಾಗರಪಳ್ಳಿ ಅಭಿಮಾನಿಗಳಿಗೆ ಅಂತ ನಿಮ್ಮ ತಲೆ ಬೇಡಿ ಪಾದಕ್ಕೆ ನಮಸ್ಕರಿಸ್ತ ಇವ್ರ ಜೊತೆ ಎಲ್ಲರೂ ಇವತ್ತು ತೆಗಿಬೇಕು ಅಂತ ಹೇಳಿ ಸಾಧನ ಬಂದು ಅಲ್ಲಿ ಎಂಬ ಸಂಪದ ಮಾತಾಡ್ತೀನಿ ಯಾರು ಇವ್ರಿಗೆ ಕಾಕೊಳ್ಳಿ ಅಂದ್ರೆ ನಮ್ಮ ಜೀವ ಹೋಯ್ತದ ಇವ್ರಿಂದ ನಾವು ಇದ್ದೇವೆ ಅಂತೇಳಿ ಮಾತಾಡ್ತ ಇವ್ರ ಅಭಿಮಾನಿ ಬಳಗದ ಯಾಗೂ ಸದೈವ ಸದ್ಯ ಇವ್ರ ಜೊತೆ ಇರ್ತೇವೆ ಅಂತೇಳಿ ಮಾತಾಡಿ ಮುಸ್ಲಿಂ ಜೆಪಿಗೆ ಕಿಸ್ಮತ್ ಹೇ ಓ जो ऐसे आदमी को छोड़ दिए लेकिन अभी यहाँ से सूर्यकांत साहब के किस्मत बहुत बुलंद है
दूर से देखे तो सूर्यकांत थे, नज़दीक आके देखे तो हीरे है। अब हीरे की पहचान पूरे बिदर को मालूम होंगी कि सूर्यकांत साहब क्या है, और ये सब बिदर को हम बोलते हैं, हम पूरी बिदर के जितने यहाँ पर मेरे भाई बैठे हैं, हर वो कास्ट की मैं बहन हूँ, और सभी का फर्ज है कि ईमानदारी से दिल जान की कोशिश लगाकर उनको जिता के लाना है, 100% हमको जिताना है। इस बार सूर्यकांत नागमरपल्ली साहब यहाँ पर हम जमा हुए का मकसद ही है कि सिर्फ और सिर्फ हम सूर्यकांत साहब के वास्ते जमा हुए, ये पार्टी वो पार्टी बल्कि जमा नहीं हुए हैं, हम उनके सिर्फ चेहरे के वास्ते जमा हुए हैं, उनकी अच्छाई के वास्ते। उन्हों हम भगवान को मंदिर में जाके देखना पड़ता, दरगाह में जाके हमारे और जो कुछ देखना पड़ता, लेकिन भगवान देखने के लिए यहाँ सब लोग जो जमा होते हैं, भगवान का चेहरा है। गुरुपतप्पा नागमरपल्ली साहब के बाद में अगर इन्हों बीजेपी में थे, पॉलिटिक्स में बोले तो भगवान चेहरा हमारे श्री सूर्यकांत नागमरपल्ली साहब का है, और हमारे दूसरे भगवान बोले तो हमारे यहाँ पर बैठे हुए हैं उमाकांत साहब, हम इनके लिए जमा हुए हैं और किसी पार्टी के लिए जमा नहीं हुए हैं। हम किसी पार्टी के लिए भी आगे बात नहीं करते हैं। जो बीजेपी इनको टिकट नहीं दी आज, वो बहुत अच्छा हो गया, जो हमको आज से इनके सितारे और बुलंद पे बुलंद हो गए। मैं तुम लोगों को साष्टांग दंडवत करता हूँ, हमारे साथ 15 साल से सेवा कर रहे हैं, सेवा को व्यर्थ नहीं करने देना। एक राजपूत का वाला है, हम राजपूत हैं, हम कहते हैं और थक गए से हैं ये लोग, इनको देगा आप लोग पूरे का दंगल पड़े और गए लेना है, सत्य का निर्णय लेना है, सत्य के साथ चलना है हमको, हमको सत्य के साथ चलना है, जात पात के साथ नहीं चलने का है हमको, हमको एक ईमानदारी का साथ देने का है, हमारे को ईमानदारी का साथ देके ईमानदारों को वोट डालने का है। भाइयों, मैं एक ईमानदार माँ का पुजारी हूँ, भवानी माता का एक पुजारी हूँ, महिषासुर मर्दिनी पैनक नली का एक सत्य के ऊपर चलने वाला आदमी हूँ। मेरे आँख में आंसू आ रहे हैं, तुम लोग 15 साल से हमारा छल कर रहे हैं, 15 साल से हमारा छल कर रहे हैं, फिर भी हम बर्दाश्त कर लिए। आज पूरे लोगों में इंसाफ होना चाहिए, इंसाफ करके बताना चाहिए। आज जो हमारे साथ हमारे साहब लोगों के साथ जो चाल करें, उनको सबक सिखाना क्या है, तुम्हारा चाल हम तुम्हारे चाल को मट्टी में मिला के जूते के पैर में रखेंगे, हमारा ये वादा है। भाइयों, ಯಾರು ಕೂಡ ಅವಶ್ಯಕ್ಕೆ ಒಳಗಾಗೋದು ಬೇಡ, ಯಾರು ಕೂಡ ಇದಕ್ಕೆ ಒಳಗಾಗೋದು ಬೇಡ, ತಪ್ಪು ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಬೇಡ, ಯಾರನ್ನು ಕೂಡ ನಾವು ನಿಂದಿಸೋದನ್ನು ಕೂಡ ನಾವು ಮಾಡಬಾರ್ದು. ನಾವು ಶಾಂತಿಯನ್ನು ಕಾಪಾಡಿಕೊಂಡು ಸೂರ್ಯಕಾಂತ್ ನಾರ್ಪಳಿ ಅವರು ನಾಳೆ ಬರ್ತಾ ಇದ್ದಾರೆ, ಅವರು ಬಂದ ಮೇಲೆ ನಮ್ಮ ನಾಯಕರಾಗಿರ್ತಕ್ಕಂಥ ಸೂರ್ಯಕಾಂತ್ ನಾರ್ಪಳಿ ಏನು ನಿರ್ಣಯ ತಗೊಳ್ತಾರೆ ಆ ನಿರ್ಣಯಕ್ಕೆ ನಾವು ಬದ್ಧವಾಗಿದ್ದೀವಿ. ನಾನು ಕೂಡ ಅವರ ಸಹೋದರನಾಗಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷನಾಗಿ ಅವ್ರ ಜೊತೆ ಕೈ ಜೋಡಿಸಿ ಅವರ ನಡೆ ಇರ್ತದೆ ಆ ನಡೆಗೆ ನಾನು ಕೂಡ ಕೈ ಜೋಡಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮೆಲ್ಲ ಜಿ ಎನ್ ಫೌಂಡೇಷನ್ನ ಎಲ್ಲ ಸಕ್ರಿಯ ಸದಸ್ಯರು, ಸೂರ್ಯಕಾಂತ್ ನಾರ್ಪಳಿಯವರ ಸಕ್ರಿಯ ಫಾಲೋವರ್ಸ್ಗಳು, ಆ ಗುರುಪದಪ್ಪ ನಾರ್ಪಳಿಯವರ ಸಕ್ರಿಯ ಫಾಲೋವರ್ಸ್ಗಳು, ನಾರಾಯಣ ಸಹಕಾರ ಸಹಕಾರ ನಿರ್ದೇಶಕರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ವಿವಿಧ ಶಾಖಾ ಪದಾಧಿಕಾರಿಗಳು ಕೂಡ ಅವ್ರ ನಿರ್ಣಯವನ್ನು ಈಗಾಗಲೇ ಅವ್ರ ಮಂಡನೆಯನ್ನು ಮಾಡಿದ್ದಾರೆ. ಅವ್ರ ನಿರ್ಣಯಕ್ಕೆ ಹಾಗೆ ಮತದಾರ ಪರಗಳ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೀವಿ. ನಾಳೆ ಸೂರ್ಯಕಾಂತ್ ನಾರ್ಪಳಿ ಅವರು ಬಂದು ಏನು ನಿರ್ಣಯ ತಗೊಳ್ತಾರೆ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತೇನೆ. ನಾವು ಹೇಳ್ತಾ ಇದ್ದೀನಿ, ಕಾರ್ಯಕರ್ತರು ನಾಳೆ ಏನು ನಿರ್ಣಯ ತಗೊಳ್ತಾರೆ, ಸೂರ್ಯಕಾಂತ್ ನಾರ್ಪಳಿ ಬಂದ ಮೇಲೆ ಅವ್ರ ನಿರ್ಣಯ ಏನಿರ್ತದೆ, ಅವ್ರ ಜೊತೆ ನಾವು ಕಾರ್ಯಕರ್ತರ ಅಭಿಪ್ರಾಯವನ್ನು ತಗೊಂಡು ಮುಂದಿನ ನಮ್ಮ ನಡೆಯನ್ನು ನಾವು ನಡೀತೀವಿ. April 6-12 ಇಲ್ಲಿಗೆ ಸಮೀಪದ ಅಲಿಯಂಬೂರ್ ಗ್ರಾಮದಲ್ಲಿ ಶರಣ ವೀರಭದ್ರಪ್ಪನವರ 75ನೇ ಪುಣ್ಯತಿಥಿ ನಿಮಿತ್ತ ಜಾತ್ರಾ ಮಹೋತ್ಸವ ಜರುಗಿತ್ತು. ಶ್ರೀ ಮುನಿರಂಜನ ಪುಣ್ಯಸ್ವರೂಪಿಗಳು, ನಿರಂಜನರು, ತ್ರಿಕಾಲಜ್ಞಾನಿಗಳು, ಸರ್ವಧರ್ಮ ಹಿತೈಷಿಗಳು, ಪ್ರಾಣ ಪ್ರತಿಷ್ಠಾನ ಪುರುಷರು, ದತ್ತಾನಂದರು, ದಾಸೋಹಿಗಳು, ಭಜನಾಂಧರು, ಸಪ್ತಾಹಗಳು ನಡೆಸುವ ಶಾಂತಿಯ ದೂತರು, ಜೀತಪ್ಪ ಮತ್ತು ಜ್ಞಾನಮ್ಮನವರ ಕಣ್ಮಣಿಗಳಾದ ಪೂಜ್ಯ ಶ್ರೀ ಶರಣ ವೀರಭದ್ರಪ್ಪನವರ 76ನೇ ಪುಣ್ಯತಿಥಿ ನಿಮಿತ್ತ ಪುಣ್ಯಕ್ಷೇತ್ರ ಹಳೆಯಂಬೂರು ಶ್ರೀ ವೀರಭದ್ರಪ್ಪನವರ ದೇವಸ್ಥಾನದಲ್ಲಿ
ಸಿದ್ದು ಲೋಟೆ ಸಂಗಮೇಶ್ ಪಾಟೀಲ್ ಮಹೇಶ್ ಮೈಲಾರೆ ಇವರು ಜಾತ್ರೆ ಕುರಿತು ಮಾತನಾಡುತ್ತಾ ಏಪ್ರಿಲ್ 6 ರಿಂದ ಸಪ್ತಾಹ ಪ್ರಾರಂಭವಾಗಿದೆ ದಿನಾಂಕ 12 ರಂದು ಬುಧವಾರ ಸಂಜೆ 4 ಗಂಟೆಗೆ ಧೂನಿ ಪೂಜೆ ನಡೆಯಲಿದೆ ನಂತರ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿತರಿಸಲಾಗುವುದು ಅಂದು ಮಧ್ಯರಾತ್ರಿ 1 ಗಂಟೆಯಿಂದ ಪೂಜಾ ವೀರಭದ್ರಪ್ಪನವರ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯು ಪ್ರತಿ ವರ್ಷದಂತೆ ಈ ವರ್ಷವೂ ವೈಭವದಿಂದ ನಡೆಯಲಿದೆ ಗಂಗಾಧರ ಮಠದ ಪೂಜ್ಯ ಶ್ರೀ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯದಲ್ಲಿ ಅವರ ತಾಲೂಕಿನ ಹೆಡಗಾಪುರ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯರು ಸ್ವಾಮಿಗಳು ಬೀದರ್ ತಾಲೂಕಿನ ಚಾಂಬೋಳ್ ಮಠದ ಪೂಜ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿ ಪೂಜ್ಯ ಶ್ರೀ ವೈಜುನಾಥ ಸ್ವಾಮಿ ಗಾದ್ಗಿ ಹಾಗೂ ಶಿವಮಣಿ ಹಾಗೂ ಹಲ್ಬರ್ಗದ ಪೂಜ್ಯ ಹವಂಗಿಲಿಂಗ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಪ್ರತಿನಿತ್ಯ ಭಜನೆ ಮತ್ತು ಆಶೀರ್ವಚನ ಕಾರ್ಯಕ್ರಮಗಳು ನಡೆಯಲಿವೆ ದಿನಾಂಕ 12 ರಂದು ಬೆಳಗ್ಗೆ 8 ಗಂಟೆಗೆ ಗಂಗಾಧರ ಮಠದಿಂದ ಗಂಗಾ ಪೂಜೆ ಮಾಡಿ 108 ತುಂಬಿದ ಕಳಸದೊಂದಿಗೆ ಮಹಿಳೆಯರು ಮಂದಿರಕ್ಕೆ ಆಗಮಿಸುವರು ನಂತರ ಗುದ್ದಿಗೆಗೆ ಔರ ತಾಲೂಕಿನ ವಡಗಾಂವ್ ರುದ್ರ ಸಂಘದಿಂದ ಮಹಾರುದ್ರಾಭಿಷೇಕ ನಡೆಯುವುದು ಸಂಜೆ 4 ಗಂಟೆಗೆ ಧೂನಿ ಪೂಜೆ ನಂತರ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿತರಣೆ ಮಾಡಲಾಗುವುದು ರಾತ್ರಿ ಹರಗರು ಚರಮೂರ್ತಿಗಳಿಂದ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿದೆ ತದನಂತರ ರಾತ್ರಿ 10 ರಿಂದ ವಿವಿಧ ಕಲಾವಿದರ ತಂಡದಿಂದ ಭಜನೆ ನಡೆಯಲಿದೆ ಮಧ್ಯರಾತ್ರಿ ಶರಣ ವೀರಭದ್ರಪ್ಪನವರ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ ಏಪ್ರಿಲ್ 13 ರಂದು ಬೆಳಗ್ಗೆ 8 ಗಂಟೆಯಿಂದ ಜಂಗಿ ಕುಸ್ತಿಗಳು ನಡೆಯಲಿದ್ದು ಕೊನೆಯ ಕುಸ್ತಿಯಲ್ಲಿ ವಿಜೇತರಿಗೆ ಬೆಳ್ಳಿ ಕಡಗ ನೀಡಿ ಗೌರವಿಸಲಾಗುವುದು ಏಪ್ರಿಲ್ 13 ರಂದು ರಾತ್ರಿ 8 ಗಂಟೆಯಿಂದ ಮಂದಿರದ ಆವರಣದಲ್ಲಿ ಸಂಗೀತ ದರ್ಬಾರ ಕಾರ್ಯಕ್ರಮ ನಡೆಯಲಿದೆ ಶರಣ ಹಳೆಯಂಬೂರ ವೀರಭದ್ರಪ್ಪನವರ 76ನೇ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವೀರಭದ್ರಪ್ಪನವರ ಗುದ್ದಿಗೆಗೆ ಹಾಗೂ ಮೂರ್ತಿ ದರ್ಶನ ಪಡೆದು ಮಹಾಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕು ಎಂದು ದೇವಸ್ಥಾನದ ಸದ್ಭಕ್ತ ಮಂಡಳಿ ತಿಳಿಸಿದ್ದಾರೆ ಮಹೇಶ್ ಮೈಲಾರೆಯವರು ದೇವಸ್ಥಾನದ ಪ್ರಮುಖರಿಗೆ 1 ಕೆಜಿ ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು ಕಾಣಿಕೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಹಾದೇವ್ ಬಿರಾದರ್ ಸಂಗಮೇಶ್ ಪಾಟೀಲ್ ಸಿದ್ದು ಲೋಟೆ ಮಹೇಶ್ ಮೈಲಾರೆ ಅನಿಲ್ ಕುಮಾರ್ ಸಂಗಶೆಟ್ಟಿ ಹುಲೆಪ್ಪ ಉಮೇಶ್ ಮುಗ್ನೂರೆ ಸಿರ್ಪತ್ರಾವ್ ಅಶೋಕ್ ಟೊಣ್ಣೆ ಸೇರಿದಂತೆ ಊರಿನ ಸುತ್ತಮುತ್ತಲಿನ ಜನರು ಮಕ್ಕಳು ಮಹಿಳೆಯರು ಯುವಕರು ಪಾಲ್ಗೊಂಡಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ನಮ್ಮೂರಲ್ಲಿ ಜಾತ್ರೆ ಜರುಗುತ್ತಲಿದೆ 6ನೇ ತಾರೀಕಿಗೆ ಸಪ್ತ ಕಾರ್ಯಕ್ರಮ ಚಾಲುವಾಗಿದೆ ಇವತ್ತು ಕಾಂಡಿದೆ ನಾಳೆ ಜಂಗಿ ಕುಸ್ತಿ ಇದೆ ಎಲ್ಲ ಭಕ್ತರು ಬಂದು ಈ ಹುಗ್ಗಿಯ ಅನ್ನ ಅಂಬೃನ ಸವಿಯನ್ನು ತಗೊಂಡು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕಾಗಿ ನಮ್ಮೂರು ವತಿಯಿಂದ ಎಲ್ಲರಿಗೆ ಧನ್ಯವಾದ ಹೇಳ್ತೇನೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಅಲ್ಲಿಂಬರ ಗ್ರಾಮದಲ್ಲಿ ವೀರಭದ್ರಪ್ಪನವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಊರ ವತಿಯಿಂದ ಎಲ್ಲರೂ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ನಾಳೆ ಇದೇ ಥರ ಜಂಗಿ ಕುಸ್ತಿಗಳ ಮುಂಜಾನೆ ನಡೀತಾ ಇದೆ ಅದೇ ಥರ ಸಾಯಂಕಾಲ ದರ್ಬಾರ ನಮ್ಮ ವೀರಭದ್ರಪ್ಪನವರ ಮಂದಿರದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಅನೇಕ ಬಹಳ ಜನ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಕರ್ನಾಟಕ ಬೇರೆ ಬೇರೆ ಬಹಳ ರಾಜ್ಯಗಳಿಂದ ನಮ್ಮ ಈ ಅಲಿಯಂಬರ್ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಬರ್ತಾರೆ ಅದೇ ಥರ ಈ ಅಲಿಯಂಬರ್ ಗ್ರಾಮಕ್ಕೆ ಭಾಳ ಒಂದು ಅಚ್ಚುಕಣವಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಂಥ ಮಹಾದೇವ್ ಬ್ರದರ್ ಅವರು ಮೇಲೆ ಎಲ್ಲ ಹಾಗೂ ಡಾಕ್ಟರ್ ವ್ಯವಸ್ಥೆ ಹಾಗೂ ಹೊರೊಂದು ಮತ್ತು ಊಟದ ವ್ಯವಸ್ಥೆ ಎಲ್ಲ ಕೂಡ ಒಂದು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇ ಥರ ನಮ್ಮ ಕೂಡ ಈ ಗ್ರಾಮಕ್ಕೆ ಮಹೇಶ್ ಮೈಲಾರಿ ಕೂಡ ಆಗಮಿಸಿದ್ದಾರೆ ಹಾಗೂ ಇನ್ನೂ ತರುಣ್ ಸೂರ್ಯಕಾಂತ್ ನಾಗಮರಪಳ್ಳಿ ಕೂಡ ಆಗಮಿಸಿದ್ದಾರೆ
ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಬರಲಿದ್ದಾರೆ. ಆದ ಕಾರಣ ಎಲ್ಲರಿಗೆ ನನ್ನ ವತಿಯಿಂದ ಧನ್ಯವಾದ ಸಲ್ಲಿಸುತ್ತೇನೆ. ಎಂಬರ್ ಗ್ರಾಮದಲ್ಲಿ 76ನೇ ವೀರಭದ್ರಪ್ಪನವರ ಜಾತ್ರೆಯನ್ನು ಜಾತ್ರಿ ಮಹೋತ್ಸವವನ್ನು ನಡೆಯಲಿದೆ. ಪ್ರತಿ ವರ್ಷದ ಕೂಡ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬಾ ವಿಜೃಂಭಣೆಯಾಗಿ ನಡೆಯತಾ ಇದೆ ಜಾತ್ರೆ. ಸಾಕಷ್ಟು ಜನರು ಸುತ್ತಮುತ್ತಲಿನಿಂದ ಸುಮಾರು ಒಂದು 50 ಹಳ್ಳಿ ಕಡೆಯಿಂದ ಜನ ಬಂದಿದ್ದಾರೆ. ಹೈದರಾಬಾದ್ ಹಾಗೂ ಇಲ್ಲಿ ಸುತ್ತಮುತ್ತಲಿನಿಂದ ಎಲ್ಲಾ ಕಡೆಯಿಂದ ಜನ ಬಂದಿದ್ದಾರೆ. ಸುಮಾರು 15,000 ರಿಂದ 20,000 ಜನಗಳು ಭಕ್ತಾದಿಗಳು ಬಂದಿದ್ದಾರೆ. ತುಂಬಾ ಶಾಂತಿ ರೀತಿಯಿಂದ ಈ ಒಂದು ಜಾತ್ರೆ ಮಹೋತ್ಸವವನ್ನು ನಮ್ಮ ಅಲಿಯಂಬರ ಗ್ರಾಮ ಪಂಚಾಯತನ ಅಧ್ಯಕ್ಷರಾದ ಮಾದೇವ ಬಿರಾದರ್ ಹಾಗೂ ಹಿರಿಯರಾದ ಸಂಗಮೇಶ್ ಪಾಟೀಲ್ ಅವರು ಹಾಗೂ ಸಿದ್ದು ಲಾಟೆಯಣ್ಣವರು ಹಾಗೂ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲ ಕೂಡಿ ತುಂಬ ಶಾಂತಿ ರೀತಿಯಿಂದ ನಡೆಸ್ತಿದ್ದಾರೆ. ಹಾಗೂ ನಾನು ಕೂಡ ಪ್ರತಿ ಕಳೆದ ವರ್ಷವೂ ಕೂಡ ಬಂದಿದ್ದೇನೆ, ಈ ವರ್ಷವೂ ಕೂಡ ಬಂದಿದ್ದೇನೆ. ಈ ವರ್ಷವೂ ಕೂಡ ಅದಕ್ಕಿಂತ ತುಂಬ ಚೆನ್ನಾಗಿ ನಡೀತಾ ಇದೆ ಜಾತ್ರೆ. ಹಾಗೂ ಈ ವೀರಭದ್ರಪ್ಪನವರ ಎಲ್ಲ ಅಲಿಯಂಬರ ಗ್ರಾಮಸ್ಥರು ಹಾಗೂ ಪರಿವಾರದ ಮೇಲೆ ಎಲ್ಲರ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ನನ್ನ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಈ 76ನೇ ಜಾತ್ರಾ ಮಹೋತ್ಸವಕ್ಕೆ ದೇಶದ ನಾನಾ ಕಡೆಯಿಂದ ಆಗಮಿಸಿದ ಭಕ್ತಾದಿಗಳು ವೀರಭದ್ರಪ್ಪ ಅಪ್ಪನವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ವೀರಭದ್ರಪ್ಪ ಅಪ್ಪನವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ನಾನಾ ಊರುಗಳಿಂದ ಮತ್ತು ದೇಶದ ವಿವಿಧ ಭಾಗಗಳಿಂದ ಬಂದಂಥ ಎಲ್ಲ ವೀರಭದ್ರಪ್ಪ ಅಪ್ಪನವರ ಭಕ್ತಾದಿಗಳಿಗೆ ನನ್ನ ಅನಂತ ನಮಸ್ಕಾರ. ಸ್ಪೆಷಲ್ ಏನಿರ್ತದೆ ಅಂದ್ರೆ ಅಪ್ಪರ ಬಳಿ ಹುಗ್ಗಿ ಅನ್ನ ಆಂಬರು ಮತ್ತು ನಮ್ಮ ಊರ ಎಷ್ಟು ಸಣ್ಣ ಸಣ್ಣ ಕೂಸುಗಳು ಇರ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ, ಒಂದೊಂದು ಕೆಲಸ ಕಂಪಲ್ಸರಿ ಮಾಡ್ತಾರೆ. ಅದ್ರ ಕಡೆ ಎಲ್ಲಿ ಪೂನಾ ಇರಲಿ, ಪಂಬ ಇರಲಿ, ಮಹಾರಾಷ್ಟ್ರದ ಎಲ್ಲಲ್ಲಿಂದ ಬರ್ತಾರೆ. ವೀರಭದ್ರೇಶ್ವರ ಕೃತಿ ಅಂದರೆ ಏನಂದರೆ ಬೇಡ್ಕೊಳ್ಳಿ 100% ಇಲ್ಲಿ ಅಪ್ಪರ ಬಳಿ ಆಯ್ತದ ಕೆಲಸ, ಅದು ಒಂದೇ ವೀರಭದ್ರೇಶ್ವರ ಕೃತಿ ಸಾಹಿತ್ಯ ಅಂತೇಳಿ. ಅದರ ಸಲುವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಹಾದೇವ ಗೌಡರವರು ನಮ್ಮ ಅಲಿಯಂಬರದಾಗ ಇದನ್ನು ಹೊಸ ಸಿಸ್ಟಮ್ ಮಾಡ್ಯಾರ. ಏನಂದ್ರೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಸ್ಯಾರ, ಕುಡಿಯೋ ನೀರಿನ ಸವಲತ್ತು ಮಾಡ್ಸ್ಯಾರ, ಮತ್ತು ಪೊಲೀಸ್ ಬಂದೋಬಸ್ತ್ ಮಾಡ್ಸ್ಯಾರ. ಊರಾಗೆಲ್ಲ ಹುಡುಗೋದು ತೊಳೆಯೋದು 3 ದಿವಸ ಸತತವಾಗಿ ಮಾಡ್ಸ್ಯಾರ. ಅದ್ರ ಕಡೆ ವೀರಭದ್ರೇಶ್ವರ ಕೇವಲ ಕೆಲಸ ಮಾಡೋಕ್ಕೆ ಯಾರು ಹಿಂದೆ ಮುಂದೆ ನೋಡಲ್ರು. ಅದ್ರ ಕಡೆ ಎಲ್ಲ ಮತ್ತೆ ಅದೇ ನಡ್ಕೋತೇನೆ ಬರ್ತಾರಲ್ಲ ಅಪ್ಪರಿಗೆ ಪ್ರತಿ ತಿಂಗಳು. ಇದಮ್ಮ ಏನು ಮಾಡ್ಯಾರ ಫಸ್ಟ್, ಇದಮ್ಮ ಏನು ಮಾಡ್ಯಾರ ಅಂದ್ರೆ ಮ್ಯಾಲ ಎಲ್ಲ ನಡ್ಕೋತ ಬಂದ ಭಕ್ತರಿಗೆ ಚಹಾ ಬಿಸ್ಕೆಟ್ ನೀರಿನ ವ್ಯವಸ್ಥೆ ಗ್ರಾಮ ಪಂಚಾಯತಿಯಿಂದ ಮಾಡ್ಯಾರ. ಅದ್ರ ಕಡೆ ಇದೇ ರೀತಿ ಮತ್ತೆ ಮುಂದೆ ಇದಕ್ಕಿಂತ ಚಂದ ಮಾಡಲಿ ಅಂತೇಳಿ ವೀರಭದ್ರೇಶ್ವರ ಬೇಡ್ಕೊಂಡು ನನ್ನ ಹೆಸರನ್ನು. ಬೀದರ್ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ 13ನೇ ತಾರೀಖು ಗುರುವಾರ ಮಧ್ಯಾಹ್ನ ಚಂದ್ರಸಿಂಗ್ ಅವರು ನಾಮಪತ್ರ ಸಲ್ಲಿಸಿದ್ದರು. ಗುಂಪಾದ ತಮ್ಮ ನಿವಾಸದಿಂದ ಅದ್ಧೂರಿಯ ಮೆರವಣಿಗೆಯ ಮೂಲಕ ಬೀದರ್ ತಹಸೀಲ್ದಾರ್ ಕಚೇರಿಗೆ ಸಾವಿರಾರು ಬೆಂಬಲಿಗರು ಕಾರ್ಯಕರ್ತರೊಂದಿಗೆ ಆಗಮಿಸಿದ್ದ ಚಂದ್ರಸಿಂಗ್ ಅವರು ನಾಮಪತ್ರವನ್ನು ಚುನಾವಣಾಧಿಕಾರಿ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ಸುರೇಖಾ ಅವರಿಗೆ ಸಲ್ಲಿಸಿದ್ದರು. ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಚಂದ್ರಸಿಂಗ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳಾದ ಯೂಸುಫ್ ಅಲಿ, ಜಾಮ್ದರ್ ನಾರಾಯಣ್ ಭಂಗಿ, ಅಶೋಕ್ ರೆಡ್ಡಿ ನಿರ್ಣ ಹಾಗೂ ಧರ್ಮಪತ್ನಿ ಪ್ರಿಯದರ್ಶಿನಿ ಚಂದ್ರಸಿಂಗ್ ಅವರುಗಳು ಸೂಚಕರಾಗಿ ಸಾಥ್ ನೀಡಿದ್ದರು. ಇದಕ್ಕೂ ಮುನ್ನ ಕ್ಷೇತ್ರದ ಹಲವು ಮಂದಿರಗಳಿಗೆ ತೆರಳಿ ದೇವರ ಆಶೀರ್ವಾದ ಪಡೆದುಕೊಂಡು ನಾಮಪತ್ರ ಸಲ್ಲಿಕೆಗೆ ಚಂದ್ರಸಿಂಗ್ ಆಗಮಿಸಿದ್ದರು. ಬೀದರ್ ನಗರದ ಗುಂಪಾದಲ್ಲಿರುವ ಚಂದ್ರಸಿಂಗ್ ಅವರ ನಿವಾಸದಿಂದ ಮುಖ್ಯ ರಸ್ತೆಯ ಮಾರ್ಗವಾಗಿ ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಭವ್ಯ ಮೆರವಣಿಗೆ ನಡೆಯಿತು. ಎತ್ತಿನ ಬಂಡೆಯಲ್ಲಿ ಚಂದ್ರಸಿಂಗ್ ಅವರನ್ನು ಮೆರವಣಿಗೆಯ ಮೂಲಕ ತಹಸೀಲ್ ಕಚೇರಿಗೆ ಕರೆತರಲಾಯಿತು. ಮಾರ್ಗದ ಉದ್ದಕ್ಕೂ ನೆರೆದಿದ್ದ ಜನರನ್ನು ಕೈ ಬೀಸುತ್ತಾ ಬಂದ ಚಂದ್ರಸಿಂಗ್ ಅವರು ಸಹಸ್ರಾರು ಕಾರ್ಯಕರ್ತರು ಅಭಿಮಾನಿಗಳೊಂದಿಗೆ ಬಂದು ನಾಮಪತ್ರ ಸಲ್ಲಿಸಿದ್ದರು. ಮೆರವಣಿಗೆಯಲ್ಲಿ ಹಲಗೆ, ಬ್ಯಾಂಡ್, ಬಾಜಗಳು ಮೆರಗು ತಂದವು. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಲವು ಗ್ರಾಮಗಳಿಂದ ಸಾವಿರಾರು ಕಾರ್ಯಕರ್ತರು, ಬೆಂಬಲಿಗರು ಆಗಮಿಸಿ ಚಂದ್ರಸಿಂಗ್ ಅವರಿಗೆ ಬೆಂಬಲ ಸೂಚಿಸಿದ್ದರು. ಬಿಸಿಲನ್ನು ಲೆಕ್ಕಿಸದೆ ಜನರು ರಸ್ತೆಯ ಎರಡಕ್ಕೂ ಕಡೆ ನಡೆದುಕೊಂಡು ಬಂದರು. ಚಂದ್ರಸಿಂಗ್ ಅವರ ಪರ ಜಯಘೋಷಗಳನ್ನು ಕೂಗಿದ್ದರು. 25,000 ಮತಗಳ ಅಂತರದ ಗೆಲುವಿನ ವಿಶ್ವಾಸ ನಾಮಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಮಾನ್ಯ ಚಂದ್ರಸಿಂಗ್ ಅವರು, ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಿದ್ದರೂ ಕಾಂಗ್ರೆಸ್ಗೆ ನನಗೆ ಟಿಕೆಟ್ ನೀಡಿದೆ, ಅನ್ಯಾಯ ಮಾಡಿರುವ ಕಾರಣದಿಂದ ಇಂದು ಪಕ್ಷೇತರನಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಎಂದರು. 2023 ಮೇ 10ರಂದು ನಡೆಯುವ ವಿಧಾನಸಭೆ ಚುನಾವಣೆಗೆ ಪಕ್ಷೇತರನಾಗಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಿದ್ದೇನೆ. ನನ್ನೊಂದಿಗೆ ಕ್ಷೇತ್ರದ ಅನೇಕ ಹಿರಿಯ ಮುಖಂಡರುಗಳು ಸಾಥ್ ನೀಡಿದ್ದಾರೆ. ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಜೊತೆಗಿದ್ದು ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಮುಖಂಡರುಗಳು, ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಚುನಾವಣೆ ನಡೆಸಿ ನನಗೆ ಪ್ರಚಂಡ ಮತಗಳ ಅಂತರದಿಂದ ಗೆಲ್ಲಿಸುತ್ತಾರೆ ಎನ್ನುವ ವಿಶ್ವಾಸ ನನಗಿದೆ ಎಂದು ತಿಳಿಸಿದ್ದರು. ಕಾಂಗ್ರೆಸ್ ಪಕ್ಷವು ನನಗೆ
अन्याय क्षेत्र प्रतियो मतदार गए अब नन अन्यायवल प्रति कार्यकर्तन आगे अन्याय कारण के क्षेत्र मतदार कार्यकर्त अभिमानी हितैषी सीरी कनिष्ठ ए सवि मतलब अंतरद दृढ़ विश्वास नन चंद्रसिंह नुड़ी सर इन टाइम बंदी आयु सर सर कमी मैडम मैडम सर ನಾನು ಇಲ್ಲಿ ಬರೋ ನನಗೆ ಬರೋ ಅಂತ ಕೊಡ್ತಾರೆ ನಾನು ಯಾಕ ಮೈಕ್ ಪಗಡು ಬಸ್ಸಿಗೆ ಫುಲ್ಲಿ ಸಿಗಲ್ಲ ಇರೋ ನಮ್ಮ ಬೀದರ್ ಸೌತಿನ ಬರುವಂತ ವಿಧಾನಸಭೆ ಚುನಾವಣೆ ಪ್ರಯುಕ್ತ ನಾನು ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸಿದ್ದೇನೆ ಅದರಲ್ಲಿ ನಮ್ಮ ಹಿರಿಯ ಮುಖಂಡರಾದಂತ ಯೂಸುಫ್ ಅಲಿ ಜಮಾಜರ್ ಸಾಹೇಬರು ನಮ್ಮ ನಾರಾಯಣರಾವ್ ಬಂಗಿಯವರು ಅಶೋಕ್ ರೆಡ್ಡಿಯವರು ಸುಧಾಕರ್ ಅವರು ಮತ್ತು ಎಲ್ಲ ಲಕ್ಷ್ಮೀಕಾಂತ್ ಅವರು ಎಲ್ಲ ಹಿರಿಯ ಮುಖಂಡರುಗಳು ಇವತ್ತು ಅವರ ಜೊತೆ ಹೋಗಿ ನಾನು ನಾಮಪತ್ರ ಸಲ್ಲಿಸಿದ್ದೇನೆ ಏನು ನಮ್ಮ ಕಾಂಗ್ರೆಸ್ ಪಕ್ಷ ನನಗೆ ಅನ್ಯಾಯ ಮಾಡ್ತು ಏನು ಅದರಿಂದ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಅದರಿಂದ ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳು ತಾಲೂಕು ಪಂಚಾಯತ್ ಸದಸ್ಯರುಗಳು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಎಲ್ಲರೂ ಸೇರಿ ಪ್ರಚಂಡ ಬಹುಮತದಿಂದ ಗೆಲ್ಸ್ತಾರ ಅಂತ ನಾನು ಈ ಸಂದರ್ಭದಲ್ಲಿ ಅನ್ಕೊಂಡಿದ್ದೇನೆ ಕನಿಷ್ಠ 25000 ಮತದಿಂಗಳ 25000 ಮತಗಳಿಂದ ಗೆಲ್ತಾ ಇದ್ದೇನೆ ಬಸವ ಜಯಂತಿ ಉತ್ಸವ ಸಮಿತಿಯ ನಗರದಲ್ಲಿ ಈ ಬಾರಿ 3 ದಿನ ಅರ್ಥಪೂರ್ಣ ಬಸವ ಜಯಂತಿ ಉತ್ಸವ ಆಚರಣೆಗೆ ನಿರ್ಧರಿಸಿದೆ ನಗರದಲ್ಲಿ ವಾಲಿ ಕಾಂಪ್ಲೆಕ್ಸ್ ನಲ್ಲಿ ನಡೆಯುವ ಬಸವ ಜಯಂತಿ ಉತ್ಸವ ಸಮಿತಿಯ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂಗೆ ಅವರು ಏಪ್ರಿಲ್ 21 ರಿಂದ 23 ರವರೆಗೆ ವಿವಿಧ ಕಾರ್ಯಕ್ರಮಗಳು ಆಯೋಜನೆಯ ಮೂಲಕ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುವುದು ಎಂದು ಹೇಳಿದರು 21ರಂದು ಬೆಳಗ್ಗೆ 9:30ಕ್ಕೆ ಸಿದ್ದರೋಡ್ ಮಠದಿಂದ ಪಾಪನೇಶ್ ಮಂದಿರವರೆಗೆ 2023 ಬೈಕ್ಗಳ ಮಹಾರ್ಯಾಲಿ ನಡೆಯಲಿದೆ ಅಂದು ಸಂಜೆ 6ಕ್ಕೆ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜಿಲ್ಲೆಯ ಮಠಾಧೀಶರು ಜನಪ್ರತಿನಿಧಿಗಳು ಹಾಗೂ ಸಮಾಜದ ಗಣ್ಯರು ಉಪಸ್ಥಿತಿಯಲ್ಲಿ ಉತ್ಸವದ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದರು ಏಪ್ರಿಲ್ 22ರಂದು ಸಂಜೆ 6ಕ್ಕೆ ರಾಜ್ಯಮಟ್ಟದ ಕಲಾವಿದರಿಂದ ವಚನ ಸಂಗೀತೋತ್ಸವ ಜರುಗಲಿದ್ದು ಏಪ್ರಿಲ್ 23ರಂದು ಸಂಜೆ 5ಕ್ಕೆ ಬಸವೇಶ್ವರ ವೃತ್ತದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಅಲಂಕೃತ ರಥದಲ್ಲಿ ಬಸವೇಶ್ವರರ ಭಾವಚಿತ್ರ ಹಾಗೂ ವಚನ ಸಾಹಿತ್ಯದ ಭವ್ಯ ಮೆರವಣಿಗೆ ನಡೆಯಲಿದೆ ಪ್ರಸಿದ್ಧ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ತಂದು ಕೊಡಲಿವೆ ಇದಕ್ಕೂ ಮುನ್ನ ನಗರದ 15 ಕಡೆಗಳಿಂದ ಬಸವೇಶ್ವರರ ಭಾವಚಿತ್ರ ಮೆರವಣಿಗೆಗಳು ಬಸವೇಶ್ವರ ವೃತ್ತಕ್ಕೆ ಬಂದು ಸೇರಲಿದೆ ಎಂದು ಹೇಳಿದರು ಬಸವಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಬಸವಾನುಯಾಯಿಗಳು ಬಸವ ಜಯಂತಿ ಉತ್ಸವದ ಯಶಸ್ವಿಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಕಚೇರಿ ಉದ್ಘಾಟಿಸಿದ ಹುಲಸೂರಿನ ಶಿವಾನಂದ ಸ್ವಾಮೀಜಿ ಮಾತನಾಡಿ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗುವ ರೀತಿಯಲ್ಲಿ ಬಸವ ಜಯಂತಿ ಉತ್ಸವ ಆಚರಿಸಬೇಕು ಬಸವಪರ ಸಂಘಟನೆಗಳ ಪದಾಧಿಕಾರಿಗಳು ಒಗ್ಗೂಡಿ ವ್ಯವಸ್ಥಿತ ಉತ್ಸವ ಸಂಘಟಿಸಬೇಕು ಎಂದು ಹೇಳಿದರು ಹಿರಿಯ ಮುಖಂಡ ಶಿವಶರಣಪ್ಪ ವಾಲಿ ಮಾತನಾಡಿ ಬಸವ ಜಯಂತಿ ಉತ್ಸವ ಸಮಿತಿಗೆ ಉತ್ಸವದ ಯಶಸ್ಸಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬುವಾಲಿ ಮಾತನಾಡಿ ಬಸವ ಜಯಂತಿ ಉತ್ಸವದ ಕಾರ್ಯಕ್ರಮಗಳಲ್ಲಿ ಬಸವಾನುಯಾಯಿಗಳು
ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದರು. ಬಸವ ಜಯಂತಿ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಚನ್ನಶೆಟ್ಟಿ ಮಾತನಾಡಿ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅರ್ಥಪೂರ್ಣ ಬಸವ ಜಯಂತಿ ಉತ್ಸವ ಆಚರಿಸಲು ಸರ್ವ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದ್ದರು. ಮುಖಂಡರಾದ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ, ಕುಶಾಲ್ರಾವ್ ಪಾಟೀಲ್, ಖಾಜಾಪುರ್ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಶಿವಶರಣಪ್ಪ ಮಿಠಾರೆ, ಬಸವರಾಜ್ ಭತ್ಮೂರ್ಗೆ, ಸುರೇಶ್ ಸ್ವಾಮಿ, ಹೌಶೆಟ್ಟಿ ಪಾಟೀಲ್, ರಾಜೇಂದ್ರ ಜೋನ್ಕೇರೆ, ಸಿದ್ದಯ್ಯ ಸ್ವಾಮಿ, ದೀಪಕ್ ವಾಲಿ, ಶಕುಂತಲಾ ಬೆಳದಾಳೆ, ನಂದಕುಮಾರ್ ಪಾಟೀಲ್, ವೈಜುನಾಥ್ ಸಜ್ಜನ್ ಶೆಟ್ಟಿ, ಶಾಲಿವಾನ್ ಗನ್ಗೆ, ಮಲ್ಲಿಕಾರ್ಜುನ್ ಪಂಚಾಕ್ಷರಿ, ಶಿವಶರಣಪ್ಪ ಪಾಟೀಲ್, ಅರುಣ್ ಹೊತ್ಪೇಟ್, ಅಶೋಕ್ ದಿಗಡೆ, ಸಂತೋಷ್ ಚಲುವ ಇತರಿದ್ದರು. ಸಮಿತಿಗೆ ವಿಶ್ವಗುರು ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ, ಬಸವ ಜಯಂತಿ ಉತ್ಸವಕ್ಕೆ, ಬಸವ ಜಯಂತಿ ಉತ್ಸವಕ್ಕೆ ಎಲ್ಲ ಶರಣರಿಗೆ. ಅದಕ್ಕಾಗಿ ಧರ್ಮಗುರು ಬಸವಣ್ಣವರ ಜಯಂತಿಯನ್ನು ಈಗಾಗಲೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗಂದಿಗೆಯವರಾಗಲಿ, ಆಮೇಲೆ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುರೇಶ್ ಚನ್ನಶೆಟ್ಟಿಯವರಾಗಲಿ, ಆಮೇಲೆ ಖಜಾಂಚಿಯಾಗಿರ್ತಕ್ಕಂಥ ನಮ್ಮ ಅರವಿಂದ್ ರಜನೀಶ್ ವಾಲಿ, ಡಾಕ್ಟರ್ ರಜನೀಶ್ ವಾಲಿಯವರಾಗಲಿ, ಅದಕ್ಕಾಗಿ ರಜನೀಶಿಗೆ ಹೇಳಿದೆ, ನೀವು ಪ್ರತಿ ವರ್ಷನೂ ಖಜಾಂಚಿಯಾಗಿರ್ಬೇಕು, ಯಾಕಂದ್ರೆ ದುಡ್ಡು ಇರೋದ್ರೆ ಅಲ್ಲಿ ಅದ ನಮ್ಮ ಬಸವಣ್ಣ ಕೆಲಸ. ಯಾಕಂದ್ರೆ ವಾಲಿಯವರಿಗೆ ನಾನು ಕರೆಕ್ಟ್ ಟೈಮ್ಗೆ ಯಾಕೆ ಬಂದ್ರೆ ಈ ವಾಲಿಯವ್ರಿಗೆ ಎನ್ ಜಿ ಓ ನಾನು ಕರೆಕ್ಟ್ ಇಲ್ಲಾಂದ್ರೆ ಅಲ್ಲಿ ಅವ್ರಿಗೆ ಹೇಳಿದೆ, ಇನ್ನ ಮುಗಿಸ್ಲಿಲ್ಲ, ಏನ ಕೂಡ್ರಿ ಅಪ್ಪ ಏನ ಕೂಡ್ರಿ ಅಂದ್ರು, ಇಲ್ಲ ಅಲ್ಲಿ ಸಮಯ ಆಗ್ತದೆ, 2 ನಿಮಿಷ ಹೋಗಿ ಮತ್ತೆ ತಿರುಗಿ ಬರ್ತೇನೆ ಅಂದಾಗ ಇವತ್ತು ಬಹಳ ಸಂತೋಷ ಆಯ್ತು ನಮ್ಮ ಕೈಲಿ. ಇವತ್ತು ಬಸವ ಜಯಂತಿಯ ಒಂದು ಕಾರ್ಯಾಲಯ ಉದ್ಘಾಟನೆ ಮಾಡೋದಕ್ಕಾಗಿ ಬಹಳ ಸಂತೋಷ ಆಗ್ತದ. ಅದು ನಿಜವಾಗಿ ಬಸವಣ್ಣ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಇಡೀ ಜಗತ್ತಿನಲ್ಲಿ ಇವತ್ತು ಎಲ್ಲ ಧರ್ಮದ ಬಗ್ಗೆ, ನಾನು ಯಾವ ಧರ್ಮದ ಬಗ್ಗೆ ಹೇಳಲಿಕ್ಕೆ ಹೋಗಿಲ್ಲ, ಆದ್ರೆ ಎಲ್ಲ ಧರ್ಮಕ್ಕೆ ಏನ್ ಕೇಳಿದಾಗ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ, ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವರು 12ನೇ ಶತಮಾನದ ಶರಣರು. ನೋಡ ಅಧ್ಯಕ್ಷರು ಅಯ್ಯೋ ಎಲ್ಲರೂ ಬಂದು ನಮ್ಮದು ಚಂದ್ರಶೇಖರ್ ಪಾಟೀಲ್ ಅವರು ಬಂದರು ಇವತ್ತಿನ ದಿವಸ ಲೈಟ್ ಹಾಕಿ ಬಸವಣ್ಣ ಇಲ್ಲಿರುತ್ತೆ ಎಲ್ಲ ಲೈಟ್ಗಳು ಹೊಸವೇ ಹಾಕಿ ಮಾಡ್ತೀವಿ ಅಂತ ಹೇಳಿ ಮಾಡ್ಯಾರೆ. ಅಲ್ಲಿ ನೀರದ ಎಲ್ಲ ಏನು ಹೊಲಸಾಗ್ತಾ ಇತ್ತು ಅದನ್ನು ಚರಂಡಿನೂ ಮಾಡ್ತೀವಿ ಅಂತ ಹೇಳ್ಯಾರೆ. ಇದೆಲ್ಲ ಕೆಲಸ ಇವತ್ತಿನಿಂದಲೇ ಪ್ರಾರಂಭ ಆಗಿದೆ. ನೀವೆಲ್ಲರೂ ಒಳ್ಳೆ ರೀತಿಯಿಂದ ಮಾಡಿ ಕೆಲಸ ಮಾಡಿದ್ರೆ ಬಸವಣ್ಣ ಬೆಳಕಾಗ್ತದೆ. ನಾವು ಬಸವಣ್ಣವರಿಗೆ ಸಂಕುಚಿತ ಮಾಡೋದು ಕಾಣ, ಅವರು ವಿಶ್ವ ಜ್ಯೋತಿ, ವಿಶ್ವಕ್ಕೆ ಬೆಳಕು ಕೊಟ್ಟವರು ಅಂತ ಮಹಾತ್ಮರ ಬಗ್ಗೆ ತರುಣರಲ್ಲಿ ಹೊಸ ಬೆಳಕು ಬರಲಿ. ನಾವು ಜಾತಿ ಭೇದನ್ನ ಮುರಿದಂಥ ಬಸವಣ್ಣವರ ಜಯಂತಿ ಜಾತಿ ಇಲ್ಲದಂತೆ ಮಾಡೋಣ, ಒಂದು ತತ್ವಕ್ಕಾಗಿ ಮಾಡೋಣ, ಧರ್ಮಕ್ಕಾಗಿ ಮಾಡೋಣ, ಎಲ್ಲರೂ ಒಂದಾಗಿ ಬಾಳೋಣ. ತಮ್ಮೆಲ್ಲರಿಗೂ ವಂದನೆಗಳು. ಬಸವ ಜಯಂತಿ ಅದ್ದೂರಿಯಾಗಿ ಅತಿ ಉತ್ಸಾಹದಿಂದ ಹಿಂದಿನ ಎಲ್ಲಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಆಚರಿಸೋಣ. ನಾವು ನೀವೆಲ್ಲರೂ ಸೇರಿ ಈ ಸಲ ಬಸವ ಜಯಂತಿ ಒಂದು ಮಾದರಿಯ ಬಸವ ಜಯಂತಿಯಾಗಿ ಆಚರಿಸುವ ನಿಟ್ಟಿನಲ್ಲಿ ಪದಾಧಿಕಾರಿಗಳ ಆಯೋಜನೆ ಆಗಲಿ, ರಚನೆಯಾಗಲಿ ಮತ್ತು ಕ್ರಿಯಾಶೀಲರಾದಂಥ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿದ್ರಿ ತಾವೆಲ್ಲರೂ ಸೇರಿಕೊಂಡು ಈ ಹಿಂದಾಗದಂಥ ಎಲ್ಲ ಅಧ್ಯಕ್ಷರು ನಾವೆಲ್ಲರೂ ಏನಿದ್ದೇವೆ, ಚಂದ್ರಶೇಖರ್ ಪಾಟೀಲ್ ಆಗಿರ್ಬೋದು, ನಾನಾಗಿರ್ಬೋದು, ಶಿಷ್ಣಪ್ಪ ಹಿರಿಯರಾಗಿರ್ಬೋದು, ಇನ್ನೂ ಭಾಳಷ್ಟು ಜನ ಅದರ ಒಂದ್ಸಲ ಆದರೂ ಮಾರ್ಗದರ್ಶನ ಮಂಡಳಿಯಾಗಿ ಬೀಳ್ತೀವಿ. ಎಲ್ಲರೂ ಎಲ್ಲರ ಸಲಹೆ ಸಹಕಾರಗಳನ್ನು ತಗೊಂಡು ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ಹೊಸ ರೀತಿಯಿಂದ ಹಿಂದಿನಕ್ಕಿಂತಲೂ ಮುಂದೆ ಈ ಸಲದ ಜಯಂತಿ ಅತಿ ಯಶಸ್ವಿಯಾಗಲಿ, ಸಮಸ್ತ ನಾಡಿನ ಜನತೆ ಈ ಸಲದ ಬಸವ ಜಯಂತಿಯಲ್ಲಿ ಪಾಲ್ಗೊಳ್ಳಲಿ, ನಗರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ತರುಣರು, ಮಹಿಳೆಯರು ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಿದಂತೆ ಅಂತ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಈ ಸಲ ಬೀದರ್ನಲ್ಲಿ 3 ದಿನಗಳ ಕಾಲ ಆಚರಿಸಲು ಈಗಾಗಲೇ ನಿರ್ಧರಿಸಲಾಗಿದೆ. 21, 22 ಮತ್ತು 23ರಂದು 21ನೇ ತಾರೀಕಿಗೆ ಬೆಳಿಗ್ಗೆ ಸಿದ್ದರೂಢ ಮಠದಿಂದ ಒಂದು ಬೃಹತ್ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗುತ್ತೆ. 21ನೇ ಸಂಜೆಗೇ ನಗರದ ರಂಗಮಂದಿರದಲ್ಲಿ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಮತ್ತು 22ನೇ ತಾರೀಕಿಗೆ ಶ್ರೇಷ್ಠ ನಾಡಿನ ಸಂಗೀತ ಕಲಾವಿದರಿಂದ ವಚನ ಸಂಗೀತ ಕಾರ್ಯಕ್ರಮ ಇರುತ್ತೆ. 23ನೇ ತಾರೀಕಿಗೆ ನಗರದ ಬಸವೇಶ್ವರ ವೃತ್ತದಿಂದ ನಮ್ಮ ಚೌಬರ ಈತರಾಗಿ ಒಂದು ಬೃಹತ್ ಒಂದು ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಇಂದಿನ ಈ ಬಸವ ಜಯಂತಿಯಲ್ಲಿ ಮಕ್ಕಳಿಂದ ವೇಷಭೂಷಣ ಸ್ಪರ್ಧೆಯನ್ನು ಅಲ್ಲಿ ಆಯೋಜನೆ ಮಾಡಲಾಗುತ್ತೆ. ಆ ರೀತಿಯಾಗಿ ಬೇರೆ ಬೇರೆ ಆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲು ಇನ್ನೇನು ನಾಳೆ ಮತ್ತೆ ಒಂದು ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ನಾನು ಬೀದರ್ ಜಿಲ್ಲೆಯ ಸಮಸ್ತ ಬಸವಾದಿ ಶರಣರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಎಲ್ಲ ಕಾಯಕ ಜೀವಿಗಳು, ಎಲ್ಲ ಸಮಾಜದ ಬಂಧುಗಳು ಮೆರವಣಿಗೆಯಲ್ಲಿ ಭಾಗವಹಿಸುವ ಮೂಲಕ ಮತ್ತು 3 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಭಾಳ ಯಶಸ್ವಿಯಾಗಿ
ನೆರವೇರಲು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂತ ಮಾತನ್ನು ಹೇಳ್ತಾ ಈ ಸಲ ಬಸವ ಜಯಂತಿ ಉತ್ಸವ ಸಮಿತಿಗೂ ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಇವತ್ತು ರಾಜೇಂದ್ರ ಕುಮಾರ್ ಗಂಧಿಗಣ್ಣನವರಿಗೂ ಡಾಕ್ಟರ್ ರಜನೀಶ್ ಬಾಲಿಯವರು ಮತ್ತು ನನಗೂ ಈ ಸಲದ ಈ ಉತ್ಸವ ಸಮಿತಿಯ ಒಂದಿಷ್ಟು ಜವಾಬ್ದಾರಿಯನ್ನು ಅವರು ನೀಡಿದ್ದಾರೆ. ಹೀಗಾಗಿ ಭಾಳ ಪ್ರಾಮಾಣಿಕವಾಗಿ ಮತ್ತು ಭಾಳ ಯಶಸ್ವಿಯಾಗಿ ಆ ಕಾರ್ಯಕ್ರಮ ನೆರವೇರಿಸ್ತೇವೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ. ಜಿಲ್ಲೆಯ ಎಲ್ಲ ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಂದಂಥ ಎಲ್ಲ ಜನರಿಗೆ ನನ್ನ ನಮಸ್ಕಾರಗಳು. ಈ ವರ್ಷ 2023 ಬಸವ ಜಯಂತಿ 23 ತಾರೀಕಿಗಿದೆ. ನಮ್ಮ ಅಧ್ಯಕ್ಷರು ಗಂಧಿಗೆಯವರಾದರೆ, ಸೆಕ್ರೆಟರಿಯವರು ಚನ್ನಶೆಟ್ಟಿಯವರಾದರೆ ಟೀಮ್ ಎಲ್ಲಕ್ಕಿಂತ ಒಳ್ಳೆಯದಾಗಿದೆ. ಮತ್ತು ವರ್ಷಕ್ಕೆ ವಿಜೃಂಭಣೆಯಿಂದ ಮಾಡ್ತೀವಿ, ಈ ವರ್ಷ ಅದಕ್ಕಿಂತ ವಿಜೃಂಭಣೆ ಮಾಡ್ತೀವಿ. ಎಲ್ಲರೂ ಸಹಕಾರ ಬೇಕು, ಎಲ್ಲರೂ ಸಹಕಾರ ಕೊಟ್ಟರೆ ಅಂದರೆ ಚೆನ್ನಾಗಾಗ್ತದೆ. ನಾವು ಒಬ್ಬರೇ ಮಾಡಬೇಕು, ನಮ್ಮಿಂದ ಹಾಕ್ಸೋಂತಿಲ್ಲ, ಎಲ್ಲರೂ ಬೇಕು ಇದಕ್ಕೆ. ಅದಕ್ಕೆಲ್ಲರೂ ಸಹಕಾರ ಮಾಡಿರಂತ ಬೇಡ. 23 ತಾರೀಕು ಸಾಯಂಕಾಲ ಬಸವೇಶ್ವರ ಸರ್ಕಲಿಂದ ಶೋಭಾರ ಮುಖಾಂತರ ಮತ್ತು ಅಂಬೇಡ್ಕರ್ ಸರ್ಕಲು ಹರಡೆ ಸರ್ಕಲ್ಗೆ ಎಂಡಾಗ್ತಕ್ಕಂಥ ಪ್ರಕಾರ ಮೆರವಣಿಗೆ ಅತ್ಯಂತ ಯಶಸ್ವಿಯಾಗಿ ಈ ಸಲ ಎಲ್ಲ ಓಣಿಗಳನ್ನು ನಾವು ಭೇಟಿ ಮಾಡಿ ಓಣಿಯವರನ್ನು ಮನವನ್ನು ಒಲಿಸಿ ಅವರ ಓಣಿಯರನ್ನು ಕೂಡ ಬಸವ ಜಯಂತಿಯ ಒಂದು ಟ್ಯಾಬ್ಲೂ ಕೂಡ ತರ್ತಕ್ಕಂಥದ್ದು. ಒಂದು ಸರ್ಕಾರ ನೀತಿ ನಿಯಮಗಳಿದೆ, ಆ ನೀತಿ ಪ್ರಕಾರ ಈ ಸಲ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿವಿ. ಅಲ್ಲಿ ನಾವು ಇವತ್ತಿನ ಸಹ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಮಾಡಿ 2 ದಿನಗಳ ಕಾಲ ನಮಗೆ ರಂಗಮಂದಿರ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿಕೊಂಡ್ವಿ. ಅದಕ್ಕೆ ಒಪ್ಕೊಂಡಿದ್ದಾರೆ ಮತ್ತು ಮೆರವಣಿಗೆ ಕೂಡ ಮಾಡ್ತೀನಿ ಅಂತಂದರೆ ಆಯಿತು. ಇವತ್ತಿನ ಸಹ ನಾಳೆ ಕೂಡ ನಾವು ಜಿಲ್ಲಾಧಿಕಾರಿಗಳನ್ನು ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಅನುಮತಿಯನ್ನು ತಗೊಂಡು ಏನಿವತ್ತು ಎಲ್ಲರನ್ನು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳನ್ನು, ಎಲ್ಲ ಲಿಂಗಾಯತ ಸಮಾಜದವರು ಮತ್ತು ಉಳಿದ ಎಲ್ಲ ಸಮಾಜದವರು ಸೇರಿ ನಮ್ಮ ಬೀದರ್ ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಾದರಿ ಇರ್ತಕ್ಕಂಥ ಲಿಂಗಾಯತ ಸಮಾಜ ಬಸವ ಜಯಂತಿ ಉತ್ಸವ ಇದೆ. ಈ ಸಲ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ರೀತಿಯಿಂದ ಬಸವ ಜಯಂತಿ ಉತ್ಸವ ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತೇಳಿ ಬೀದರ್ ಜನರಿಗೆ ನಾನು ಮತ್ತೊಂದು ಸಲ ವಿನಂತಿಸ್ಕೊತಾ ಇದ್ದೀನಿ. ಎಲ್ಲರಿಗೂ ಕ್ಷಣ. ಬೀದರ್ ಉತ್ತರ ವಿಧಾನಸಭೆ ಕ್ಷೇತ್ರದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ 13 ಏಪ್ರಿಲ್ ಗುರುವಾರ ಮಧ್ಯಾಹ್ನ ಶಶಿಕುಮಾರ್ ಪೊಲೀಸ್ ಪಾಟೀಲ್ ಅವರು ನಾಮಪತ್ರ ಸಲ್ಲಿಸಿದ್ದರು. ಅಂಬೇಡ್ಕರ್ ವೃತ್ತದಿಂದ ಡಿಸಿಸಿ ಕಚೇರಿಯವರೆಗೆ ಎತ್ತಿನ ಬಂಡಿಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ನಾಮಪತ್ರ ಸಲ್ಲಿಸಿದ್ದರು. 13 ಏಪ್ರಿಲ್ ಗುರುವಾರ ಮಧ್ಯಾಹ್ನ ಶಶಿಕುಮಾರ್ ಪೊಲೀಸ್ ಪಾಟೀಲ್ ಅವರು ನಾಮಪತ್ರ ಸಲ್ಲಿಸಿದ್ದರು. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಎತ್ತಿನ ಬಂಡಿಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ನಾಮಪತ್ರ ಸಲ್ಲಿಸಿದ್ದರು. ಇದೇ ಸಂದರ್ಭದಲ್ಲಿ ನಾಗಣ್ಣ ಗಾಂಧಿ, ಸಂಗಮೇಶ್ ಪಾಟೀಲ್, ಸ್ವಾಮಿದಾಸ್ ಕೆಂಪೇನೂರ್, ರಮೇಶ್ ಕಟ್ಟಿ ತುಂಗಾವ್, ಗಾಳೆಪ್ಪ ಅಂತಿ, ತುಕಾರಾಮ್ ರಾಗ್ಪೂರೆ ಚಿದ್ರಿ, ಎಂಡಿ ಮುಸ್ತಫ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು, ಹಿತೈಷಿಗಳು ಪಾಲ್ಗೊಂಡಿದ್ದರು. ಅದೇ ರೀತಿಯಾಗಿ ಶಾಸಕ ಬೀದರ್ ಉತ್ತರ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಸ್ವತಂತ್ರ ಅಭ್ಯರ್ಥಿಯಾಗಿ ಬರುತ್ತಿರುವ ಬಂಡಿಯಲ್ಲಿ ಬಂದಿದ್ದಾರೆ ನಮ್ಮ ಶಶಿಕುಮಾರ್ ಪೊಲೀಸ್ ಪಾಟೀಲ್ ಅವರು. Thank you.
ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.